ಪುರಾತತ್ವ ಇಲಾಖೆಯ ಜಾಗದಲ್ಲಿ ಮಸೀದಿಯ ದರ್ಗಾದ ಕಮಾನ್ ನಿರ್ಮಾಣ ಮಾಡಲಾಗಿದೆ ಇದು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಎಂಬಂತದ್ದು ಗೊತ್ತಾಗಿದೆ ವಿವಾದ ಬುಗಿಲೆದ್ದ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು 2 ದಿನಗಳ ಕಾಲ ತಡೆಹಿಡಿಯಲಾಗಿದೆ ತುರ್ತು ಸಭೆಯಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಿದ್ದಾರೆ ಕಮಿಷನರ್ ನಗರಸಭೆ ಕಮಿಷನರ್ ಸಿದ್ದರಾಮಯ್ಯ ಸ್ವಾಮಿ ಇವರು ಈ ಮೌಖಿಕ ಆದೇಶವನ್ನು ಹೊರಡಿಸಿದ್ದಾರೆ 2 ದಿನಗಳಲ್ಲಿ ವರದಿ ತೆಗೆದುಕೊಂಡು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಕಮಿಷನರ್ ಒಂದಕಡೆಯಲ್ಲಿ ಹೇಳ್ತಾ ಇದ್ದಾರೆ ರಾಯಚೂರಿನಲ್ಲಿ ಆಗಿರುವಂತ ಇನ್ಸಿಡೆಂಟ್ ಇದು ಪುರಾತತ್ವ ಇಲಾಖೆ ಜಾಗದಲ್ಲಿ ಮಸೀದಿ ಕಮಾನ್ ದರ್ಗಾ ಕಮಾನ್ ನಿರ್ಮಾಣಕ್ಕೆ ಒಂದಕಡೆಯಲ್ಲಿ ಬಿಜೆಪಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದರು ರಾಯಚೂರು ನಗರದ ತೀನ್ ಕಂದಿಲ್ ಬಳಿ ಸಂರಕ್ಷಿತ ಸ್ಮಾರಕದ 100 ಮೀಟರ್ ಅಂತರದಲ್ಲಿ ಇಲ್ಲೊಂದು ದರ್ಗಾದ ಕಮಾನ್ ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಪುರಾತತ್ವ ಇಲಾಖೆಯ ಜಾಗ ಇಲ್ಲಿ ಕಮಾನ್ ನಿರ್ಮಾಣ ಮಾಡಬಾರದು ಎನ್ನುವುದಾಗಿ ಒಂದಕಡೆಯಲ್ಲಿ ಬಿಜೆಪಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಸ್ಥಳದಲ್ಲಿ ಬೆಗುವಿನ ವಾತಾವರಣ ನಿರ್ಮಾಣ ಆದ ಕಾರಣದಲ್ಲಿ ಈ ಕಾಮಗಾರಿ ಏನು ನಡೆಯತಾ ಇತ್ತು ಇದನ್ನ ನಿಲ್ಲಿಸಲಾಗಿದೆ ಎನ್ನುವಂತದ್ದು ಗೊತ್ತಾಗ್ತಾ ಇದೆ ಕಮಿಷನರ್ ಇವತ್ತು ತುರ್ತು ಸಭೆಯನ್ನ ನಡೆಸಿದ್ರು ನಗರಸಭೆಯಲ್ಲಿ ಕಮಿಷನರ್ ಸಿದ್ದರಾಮಯ್ಯ ಸ್ವಾಮಿ ಈ ಮೌಖಿಕ ಆದೇಶವನ್ನ ಹೊರಡಿಸಿದ್ದಾರೆ 2 ದಿನಗಳಲ್ಲಿ ವರದಿ ತೆಗೆಸಿಕೊಂಡು ಕ್ರಮವನ್ನ ತಗೊಳ್ತೀವಿ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ ಆದೇಶದ ಬಳಿಕ ನಗರಸಭೆ ಕಮಿಷನರ್ ಸಿದ್ದರಾಮಯ್ಯ ಸ್ವಾಮಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿರೋದು ನಗರಸಭೆಯಲ್ಲಿ ಅನುದಾನ ಕಾಮಗಾರಿ ಪ್ರಾರಂಭ ಮಾಡಲಾಗಿತ್ತು ಅಂತ ಹೇಳಿದ್ರೆ ಇದು ನಗರಸಭೆಯ ಅನುದಾನದಲ್ಲಿ ಆಗ್ತಾ ಇರುವಂತ ಕಾಮಗಾರಿ 2 ದಿನಗಳ ಕಾಲ ಕಾಮಗಾರಿ ನಿಲ್ಲಿಸುವಂತೆ ಹೇಳಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಯವರು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯವರು ಇದೇ ನಿರ್ದೇಶನವನ್ನು ನೀಡಿದ್ದಾರೆ 3 ವರ್ಷಗಳ ಹಿಂದೆ 14ನೇ ಹಣಕಾಸಿನಲ್ಲಿ ಇದು ಮಂಜೂರಾಗಿತ್ತು ಎನ್ನುವುದಾಗಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಒಂದಕಡೆಯಲ್ಲಿ ಪುರಾತತ್ವ ಇಲಾಖೆಯ ಜಾಗ ಅನ್ನೋದಕ್ಕೆ ಅಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದೆಯಾ ಹಾಗೇನೆ ಈ ದರ್ಗಾದ ಕಮಾನ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿ ಅವರು ಒಂದಕಡೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದು ಹೈಡ್ರಾಮಾಕ್ಕೂ ಕೂಡ ಕಾರಣವಾಯಿತು ಸದ್ಯ ಅಲ್ಲಿ ಜಿಲ್ಲಾಡಳಿತ ಆಗಿರಬಹುದು ನಗರಸಭೆ ಕಮಿಷನರ್ ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಸಂಪತ್ ನಿಜವಾಗ್ಲೂ ಏನು ಅಲ್ಲಿ ನಡೆದಿರುವಂತ ಇದು ನಗರಸಭೆ ಕಾಮಗಾರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಗರಸಭೆ ಕಾಮಗಾರಿಯಿಂದ ಮಸೀದಿಗಳ ಮುಂದೆ ಕಂಬಾನ್ ಅನ್ನು ವೆಲ್ಕಮ್ ಬೋರ್ಡ್ ಅನ್ನು ಹಾಕೋದಕ್ಕೆ ಅದನ್ನ ನಿರ್ಮಾಣ ಮಾಡಬೇಕಾದ್ದು ನಗರಸಭೆಯಿಂದನೇ ಫಂಡ್ ಕೂಡ ರಿಲೀಸ್ ಆಗಿರುತ್ತೆ. ನಗರಸಭೆಯಿಂದನೇ ಕೆಲಸ ನಡೀತಾ ಇರುವಂತ ಕಾಮಗಾರಿ ಆಗಿರುವಂತದ್ದು. ರಾಯಚೂರು ನಗರದ ಏನ್ ತೀನ್ಕಂದಲ್ ಸರ್ಕಲ್ ದಲ್ಲಿರುವಂತ ಮಸೀದಿ ಮುಂದ್ಗಡೆ ಆಗಿರುವಂತ ಈ ಘಟನೆ ಆಗಿರುವಂತದ್ದು. ಆದ್ರೆ ಬಿಜೆಪಿ ಅವರು ಪುರಾತತ್ವದ ಅಲ್ಲಿ ಜಾಗ ಅಂತೇಳಿ ಹೇಳ್ತಾ ಇರುವಂತದ್ದು. ಆದ್ರೆ ಪುರಾತತ್ವ ಕಾಲದ ಜಾಗ ಕೂಡ ಅಲ್ಲಿ ಏನು ಕೋಟೆಗಳು ಕೂಡ ಇರುವಂತದ್ದು. ಆದ್ರೆ ಇವರು ಪರ್ಮಿಷನ್ ಯಾವ ರೀತಿ ಕೊಟ್ಟರು ಎನ್ನುವುದಕ್ಕೆ ಹಿಂದಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿರುವಂತ ನಗರಸಭೆ ಪೌರಾಯುಕ್ತರು ಕೂಡ ಒಂದು ಎಲ್ಲಾ ರೀತಿ ಬಿಜೆಪಿ ಅವರ ಜೊತೆ ಮತ್ತೆ ಹಾಗೂ ಮುಸ್ಲಿಂ ಸಮುದಾಯದವರ ಜೊತೆ ಕೂಡ ಮಾತುಕತೆ ನಡೆಸಿ ಇಬ್ಬರ ಜೊತೆ ಸಭೆ ನಂತರ 2 ದಿನಗಳ ಕಾಲಾವಕಾಶ ಕೇಳಿರುವಂತದ್ದು. ಇದರ ಜೊತೆ ಅಧಿಕಾರಿಗಳ ಜೊತೆ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತಿದೆ ಅಂತೇಳಿ ಇಲ್ಲಿರುವಂತ ಪೌರಾಯುಕ್ತರಾದಂತ ಗುರುಸಿದ್ದಯ್ಯ ಅವರು ಹೇಳಿರುವಂತದ್ದು. ಸಂಪತ್ ಅನಿಲ್ಲ, ನಗರಸಭೆ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ ಇದು ಪುರಾತತ್ವ ಇಲಾಖೆಯ ಜಾಗ, ಇಲ್ಲಿ ಕಮಾನ್ ನಿರ್ಮಾಣ ಮಾಡಿದ್ರೆ 2 ಕೋಮುಗಳ ನಡುವೆ ಒಂದು ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದಷ್ಟು ಗಲಾಟೆಗಳಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆ ಮಾಡಿರಲಿಲ್ವಾ ಹೇಗೆ? ಸಂಪತ್ತೇನು, ಇದು ಹಳೆಯ ಇರುವಂತ ಪೌರಾಯುಕ್ತರ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಒಂದು ಸರ್ವೆ ಮಾಡಿ ಇದು ಪೌರತ್ವ ಇಲಾಖೆಯ ಅಡಿಯಲ್ಲಿ ಈ ಕಮ್ಮನುಗಳು ಆಗುತ್ತೆ, ಇದು ಜಾಗ ನಿರ್ಮಾಣ ಆಗುತ್ತೆ ಅಂತೇಳಿ ಅವರು ಅದನ್ನ ಎಸ್ಟಿಮೇಟ್ ಮಾಡಿ ಮತ್ತೆ ಜಾಗವನ್ನು ಅಳತೆ ಮಾಡಿ ಮಾಡಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಈ ಎಲ್ಲ ಕೋಮುಗಲಭೆಗೆ ಕಾರಣವಾಗಿರುವಂತದ್ದು. ಸಂಪತ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Yeah!
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.